ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಒಂದನೇ ಕ್ಲಾಸ್ನಿಂದ ಹಿಡ್ಕೊಂಡು ಅಥವಾ ಈ LKG UKG ಅಂತ ಏನು ಹೇಳ್ತೀವಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕಾದ್ರೆ, ಅಲ್ಲಿಂದ ಇಟ್ಕೊಂಡು ಅಪ್ ಟು ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಮಾಡುವಂತಹ ವಿದ್ಯಾರ್ಥಿಗಳವರೆಗೂ ಕೂಡ, ಎಸ್ಪೆಷಲಿ SC ST ವಿದ್ಯಾರ್ಥಿಗಳು ಅಥವಾ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ವಿದ್ಯಾರ್ಥಿ ವೇತನ ಕೊಡ್ತಾ ಇತ್ತು. ಆದರೆ ಇದೀಗ ಆ ವಿದ್ಯಾರ್ಥಿ ವೇತನದಲ್ಲೂ ಕೂಡ ಕತ್ತರಿ ಹಾಕಲಾಗಿದೆ. ಅದು ಗ್ಯಾರಂಟಿಗಳ ಯೋಜನೆಗೆ ಹಣ ಸಾಕಾಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಈ ತರಹ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಸಾಕಷ್ಟು ಜನ ಇದೀಗ ಕೋಪಗೊಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ನಿರ್ಧಾರ, ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ, ಇನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಹೊರತು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ, ಇದಕ್ಕೇನು ಹೇಳ್ತೀರಾ? ಇದರಿಂದ ಎಫೆಕ್ಟ್ ಆಗುತ್ತಾ ಮಕ್ಕಳಿಗೆ? ನಿಜವಾಗಿಯೂ ಖಂಡನಾರ್ಹ ವಿಷಯ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಮೊದಲಿಂದನೂ ಮಲತಾಯಿ ಧೋರಣೆಯಿಂದ ಶಿಕ್ಷಣ ಕ್ಷೇತ್ರ ನೋಡ್ತಾ ಬಂದಿದ್ದಾರೆ. ಇವರು ಕೇಂದ್ರದವ್ರು ಇರ್ಬೋದು, ಸ್ಟೇಟ್ದವ್ರು ಇರ್ಬೋದು, ರಾಜ್ಯದವ್ರು ಇರ್ಬೋದು, ಅದರಲ್ಲೂ ಶಿಕ್ಷಣ ರಾಜ್ಯಕ್ಕೆ ಸಂಬಂಧಿಸಿದ್ದು. ಇದನ್ನ ಇವರು ಕಾಳಜಿ ವಹಿಸಿ ಇಲ್ಲಿ ಮಕ್ಕಳನ್ನ ತಯಾರು ಮಾಡಬೇಕಾಯ್ತು ಅವ್ರ ಕರ್ಮ. ಯಾಕಂದ್ರೆ ಟ್ಯಾಕ್ಸ್ ತೊಗೊಳೋದು ಅದರ ಸಲುವಾಗಿ ನಮ್ಮಿಂದ, ನಮ್ಮೆಲ್ಲ 90% ಆಫ್ ದ ಬಡವರಿಂದ 10% ಕೂಡ ತರ ಶ್ರೀಮಂತ ಇಲ್ಲ ಅಂತಲ್ಲ. ಆದ್ರೆ ಅತಿ ಹೆಚ್ಚು ಕೊಡೋರು ಟ್ಯಾಕ್ಸ್ ಕೊಡೋರು ಯಾರಪ್ಪ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಮುಂದೆ ಕೊಡ್ತಿರ್ತಾರೆ. ಅವ್ರ ಟ್ಯಾಕ್ಸ್ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಕೆ ಆಗದೆ ಹೋದ್ರೆ, ಅದರಲ್ಲೂ SC ST ಜನ ಪಾಪ ಅವರಲ್ಲಿ ಹೆಚ್ಚಿಗೆ ಅಥವಾ ಹಿಂದುಳಿದವರಲ್ಲ ಹೆಚ್ಚಿಗೆ ಆರ್ಥಿಕ ಅಭದ್ರತೆ ಇರೋದ್ರಿಂದ ಅವ್ರು ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಕಳಿಸೋದು ಮಾಡೋದು ಮಾಡ್ತಾ ಇರ್ತಾರೆ. ಪಾಪ ಅಂತ ಮಕ್ಕಳಿಗೆ ಒಂದಿಷ್ಟೇನೋ ಹಿಂದಿನಿಂದ ಒಂದಿಷ್ಟು ಅನುಕೂಲ ಮಾಡಿಕೊಡ್ತಾ ಬಂದಿದ್ದದ. ಈಗ ಗ್ಯಾರಂಟಿ ಕಾರಣ ಹೇಳಿದ್ರು ಮಾಡೋದಪ್ಪ ಅಂತಂದ್ರೆ ನಿಜವಾಗಿ ಇದು ಖಂಡನಾರ್ಹ ವಿಷಯ. ಯಾಕಂದ್ರೆ ಒಂದು ಕಡೆ ಕೊಡೋದು ಒಂದು ಕಡೆ ಕಸ್ಕೊಳ್ಳೋದು ಅನ್ನೋಕ್ಕಿಂತಲೂ ನಿಮಗೆ ನಿಗದಿದ್ರೆ ಇದನ್ನ ಯಾಕೆ ಮಾಡಿದಿರಿ ನೀವು ಅಂತ ನಾವು ಕೇಳಬೇಕಾಗಲ್ಲ. ಇದಕ್ಕೆ ಸಿದ್ದರಾಮಯ್ಯನವರು ಇಲ್ಲ ಅದೇನಿಲ್ಲ ಅಂತ ಹೇಳ್ಬೋದು, ಉತ್ತರ ಕೊಡ್ಬೋದು, ಅವರಿಲ್ಲ ಅಂತಲ್ಲ. ಬಟ್ ಹಂಗಾದ್ರೆ ಇದನ್ನ ಯಾಕೆ ಬಂದ್ ಮಾಡ್ತಾ ಇದ್ರಿ? ಇದಕ್ಕೆ ಗ್ಯಾರಂಟಿನ ಕಾರಣ ಅಥವಾ ಮತ್ತೇನು ಕಾರಣನೋ ಅಂತ ಬೇರೆ ಏನ್ ಕಾರಣ ಇದ್ರು ಕೂಡ ಕಾರಣವನ್ನ ಮುಂದೆ ಇಡಬೇಕು. ವಿದ್ಯಾರ್ಥಿ ವೇತನವನ್ನ ಜಾಸ್ತಿ, ಯಾಕಂದ್ರೆ ಗ್ಯಾರಂಟಿನೂ ಒಳ್ಳೆಯ ಸ್ಕೀಮ್ ಅದು. ಯಾಕಂದ್ರೆ ಬಡವ್ರಿಗೆ ಪಾಪ ಇಲ್ದಂತವ್ರಿಗೆ ಅನುಕೂಲ ಮಾಡಿದಾರ, ಇದ್ರ ಬಗ್ಗೆ ನಾವು ಹ್ಯಾಟ್ಸಪ್ ಹೇಳಬೇಕು ಅವ್ರಿಗೆ. ಆದ್ರೆ ಅದನ್ನ ನಾವು ಇನ್ನೊಂದು ಪಾಪ ಬಿದ್ದಂಥ ಜನರಿಗೆ ಸಹಾಯ ಮಾಡುವಂತ ಒಂದು ಸ್ಕೀಮ್ಗಳನ್ನ, ಅದರಲ್ಲೂ ಶಿಕ್ಷಣಕ್ಕೆ, ಆ ಶಿಕ್ಷಣ ಸಲುವಾಗಿ ನನಗೆ ಒಮ್ಮೆ ಮಂಡ್ರ ಅನ್ನಿಸ್ತದೆ ಇವ್ರು ಏನ್ ತಿಳ್ಕೊಂಡಿದ್ದಾರೆ ಅಂತ. ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರ ಇಬ್ಬರು ಇಬ್ಬರ ಬಗ್ಗೆ ನೋವದ ಇದ್ರ ಬಗ್ಗೆ ನೋಡ್ರಿ. ಇವತ್ತು ಬಜೆಟ್ ಮಂಡನೆ ಆಗಿದೆ ರಾಷ್ಟ್ರಮಟ್ಟದ. ಆ ರಾಷ್ಟ್ರಮಟ್ಟದ ಮಂಡನೆಯಲ್ಲೇ ಕೇವಲ ಶಿಕ್ಷಣಕ್ಕೆ 1,00,000 ಕೋಟಿ ರೂಪಾಯಿ ಇಟ್ಟಿದ್ರ. ಇಡೀ ಎಲ್ಲ ಶಿಕ್ಷಣ ಕ್ಷೇತ್ರ ಎಷ್ಟು ಉಳಿದ ಕ್ಷೇತ್ರ ಅದು. ಅದೇ ಇನ್ಫ್ರಾಸ್ಟ್ರಕ್ಚರ್ಗೆ 11.11 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ. 11.11 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್, ನಿಮ್ಗೆ ಗೊತ್ತಾ